ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಹುಣಸೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇವತ್ತು ಬೆಳಗ್ಗೆಯಿಂದ ನಡೆಯತಾ ಇದೆ. ಬೆಳಗ್ಗೆ 9:30 ರಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಿದೆ. ಪವರ್ ಟಿವಿ ಸಮೀಕ್ಷೆಗೆ ಮತದಾರರು ಸಖತ್ ರೆಸ್ಪಾನ್ಸ್ ನೀಡುತ್ತಿದ್ದಾರೆ. ನಿರಂತರವಾಗಿ ಕರೆ ಮಾಡುತ್ತಿದ್ದಾರೆ ಹುಣಸೂರು ವಿಧಾನಸಭಾ ಕ್ಷೇತ್ರದ ಮತದಾರರು. ಬೆಳಗ್ಗೆ 9:30 ರಿಂದ ಮಧ್ಯಾಹ್ನ 12:30 ರವರೆಗೂ करे ಮಾಡೋದಕ್ಕೆ ಅವಕಾಶ, ತಮ್ಮ ಅಭಿಪ್ರಾಯವನ್ನ ತಿಳಿಸೋದಕ್ಕೆ ಅವಕಾಶ. ಹಾಗಾಗಿ ನಿರಂತರವಾಗಿ ಕರೆ ಮಾಡುತ್ತಿದ್ದಾರೆ ಹುಣಸೂರು ಕ್ಷೇತ್ರದ ಮತದಾರರು. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಹುಣಸೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ. ಬೆಳಗ್ಗೆ 9:30 ರಿಂದ ಮಧ್ಯಾಹ್ನ 12:30 ರವರೆಗೂ ಈ ಕ್ಷೇತ್ರದಲ್ಲಿ ಸದ್ಯಕ್ಕೆ ಎಲೆಕ್ಷನ್ ನಡೆದ್ರೆ ಯಾವ ರೀತಿ ಇದೆ ಟ್ರೆಂಡ್, ಯಾರು ಅಲ್ಲಿ ಗೆಲ್ಲಬಹುದು ಅಥವಾ ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು, ಈ ನಿಟ್ಟಿನಲ್ಲಿ ನಡೆಸ್ತಾ ಇರುವಂತಹ ಬಿಸಿನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸಿನೆಸ್ ಪ್ಲಾನ್ ಕೊಡಿ ಅಂತ ಅವರು ಹೇಳ್ತಾರೆ. ಬಿಸಿನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಚುನಾವಣಾ ಪೂರ್ವ ಸಮೀಕ್ಷೆ, ಈ ಸಮೀಕ್ಷೆಗೆ ಆ ಕ್ಷೇತ್ರದ ಮತದಾರರು ಉತ್ತಮ ರೆಸ್ಪಾನ್ಸ್ ನೀಡುತ್ತಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇದೆ. ಬೆಳಗ್ಗೆ 9:30ಕ್ಕೆ ಆರಂಭ ಆಗಿದೆ ಸಮೀಕ್ಷೆ. ಮಧ್ಯಾಹ್ನ 12:30 ರವರೆಗೂ करे माड़ी तम्मा अभिप्राय अवकाश गंटे रिसल्ट अनौंस इन क्षेत्र बेची जो अली सद्यद ट्रेंड हेगिदे अगे नम प्रतिनिधि सुरेश नेर जॉयन आगे सुरेश हुणसूरु क्षेत्र 224 विधानसभा क्षेत्र पैकी बहुत कुतूहल के कारण क्षेत्र हुणसूरु विधानसभा क्षेत्र क्षेत्र विशेषते जो सद्यद ट्रेंड हेगिदे यहा पक्ष के अथवा यहा अभ्यर्थी जनरू बारी मणे हाकुंत साध्यते सद्यद ट्रेंड बेदे सुरेश रजनी हुणसूरु विधानसभा क्षेत्र ऐन हुणसूरु विधानसभा क्षेत्र राज्य के उत्तम दक्ष मुख्यमंत्री क्षेत्र ಡಿ ದೇವರಾಜು ಅರಸು ಏನಿದ್ದಾರೆ ಹಿಂದುಳಿದ ವರ್ಗಗಳ ಹರಿಕಾರ ಆಗಿರತಕ್ಕಂತಹ ಡಿ ದೇವರಾಜು ಅರಸು ಅಂತಹ ನಾಯಕರನ್ನ ಇಡೀ ನಾಡಿಗೆ ಸಮರ್ಪಿಸಿದಂತಹ ಕ್ಷೇತ್ರ ಅಂದ್ರೆ ಹುಣಸೂರು ವಿಧಾನಸಭಾ ಕ್ಷೇತ್ರ. ಅಂದ್ರೆ ಈ ಬಾರಿ 2023 ರ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಇಲ್ಲಿ ಎರಡು ಬಾರಿ ಅಷ್ಟೇ ಬಿಜೆಪಿ ಗೆದ್ದಿರತಕ್ಕಂಥದ್ದು. ಅಂದ್ರೆ ಇತಿಹಾಸವನ್ನ ನೋಡೋದಾದ್ರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ನಡುವೆ ನೇರ ಹಣಾಹಣಿ ಈ ಬಾರಿ ಇರತಕ್ಕಂಥದ್ದು. ಅಂದ್ರೆ ಜೆಡಿಎಸ್ ನಲ್ಲಿ ದೇವರಳ್ಳಿ ಸೋಮಶೇಖರ್ ಏನಿದ್ದಾರೆ ಅದು ಕಳೆದ ಬಾರಿಯ ಉಪಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ರು. ಅದಕ್ಕಿಂತ ಮುಂಚೆ ಬಿಜೆಪಿಯಲ್ಲಿ ಇರತಕ್ಕಂತ ಎಂಎಲ್ಸಿ ವಿಶ್ವನಾಥ್ ರವರು ಆ ಒಂದು ಕ್ಷೇತ್ರದಿಂದ ಗೆಲುವನ್ನ ಸಾಧಿಸಿದ್ರು. ಜೆಡಿಎಸ್ನಿಂದ ರಾಜ್ಯಾಧ್ಯಕ್ಷರಾಗಿದ್ದಂತ ವಿಶ್ವನಾಥ್ ರವರು ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ ಗೆಲುವನ್ನ ಸಾಧಿಸಿದ್ರು. ಅಂದ್ರೆ ಇಲ್ಲಿ ಕಾಂಗ್ರೆಸ್ನ ಹಾಲಿ ಎಂಎಲ್ ಆಗಿರ್ತಕ್ಕಂತ ಮಂಜುನಾಥ್ ಏನಿದ್ದಾರೆ ಅವರ ತಂದೆ ಪ್ರೇಮ್ ಕುಮಾರ್ ಅಂತ ಹೇಳಿ ಅವರು ಎರಡು ಬಾರಿ ಸೋಲನ್ನ ಕಂಡಿದ್ರು. ಈ ಒಂದು ಕ್ಷೇತ್ರದಲ್ಲಿ ತಂದೆಯನ್ನ ಎರಡು ಬಾರಿ ಸೋಲಿಸಿದಂತಹ ಕ್ಷೇತ್ರದಲ್ಲಿ ಮಗನಿಗೆ ಮೂರು ಬಾರಿ ಗೆಲುವನ್ನ ತಂದುಕೊಟ್ಟಂತಹ ಕ್ಷೇತ್ರ ಹುಣಸೂರು ವಿಧಾನಸಭಾ ಕ್ಷೇತ್ರ. ಅಂದ್ರೆ ಈ ಬಾರಿ 2023ರಲ್ಲಿ ಮೊದಲ ಬಾರಿಗೆ ಜೆಡಿಎಸ್ ನ ಯುವ ನಾಯಕ ಅಂತೇಳಿ ಮೈಸೂರು ಭಾಗದಲ್ಲಿ ಕರೆಸ್ಕೊಂಡಿರ್ತಕ್ಕಂಥ ಜಿ ಡಿ ಹರೀಶ್ ಗೌಡ ಅವರು ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಈಗ ಸಜ್ಜಾಗಿದ್ದಾರೆ. ಅಂದ್ರೆ ಮೂರು ಬಾರಿ ಗೆದ್ದಿರ್ತಕ್ಕಂತಹ ಏನು ಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ಆಪ್ತ ಆಗಿರ್ತಕ್ಕಂತಹ ಎಚ್ ಪಿ ಮಂಜುನಾಥ್ ಅವರು ಇದೀಗ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿ ಆಕಾಂಕ್ಷಿಗಳು ದಂಡೆ ಹೆಚ್ಚಿದ್ರು ಕೂಡ ಬಿಜೆಪಿಯಲ್ಲಿ ಬಿಜೆಪಿಯ ವರ್ಚಸ್ಸು ಈ ಒಂದು ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಡಿಮೆ. ಯಾಕಂದ್ರೆ ಕಳೆದ ಬಾರಿ ವಿಶ್ವನಾಥ್ ರವರು ಆಡಳಿತ ಪಕ್ಷಕ್ಕೆ ಅಂದ್ರೆ ಬಿಜೆಪಿಗೆ ಸೇರ್ಪಡೆ ಆದಂತ ಬಳಿಕ ಬಾಂಬೆ ಟೀಮ್ ಅನ್ನ ಸೇರ್ಪಡೆ ಆದಂತ ಬಳಿಕ ಉಪಚುನಾವಣೆ ನಡೀತದೆ. ಉಪಚುನಾವಣೆ ಸಂದರ್ಭದಲ್ಲಿ ವಿಶ್ವನಾಥ್ ರವರು ಸೋಲ್ತಾರೆ. ಕಾಂಗ್ರೆಸ್ನ ಹಾಲಿ ಎಂಎಲ್ಎ ಆಗಿರ್ತಕ್ಕಂತಹ ಎಚ್ ಪಿ ಮಂಜುನಾಥ್ ರವರು ಮತ್ತೊಮ್ಮೆ ಗೆಲ್ತಾರೆ. ಅಂದ್ರೆ ವಿಶ್ವನಾಥ್ ರವರ ವಿರುದ್ಧ ಕಳೆದ ಬಾರಿ 2018ರ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ರು. ಅದಾದ ಬಳಿಕ ವಿಶ್ವನಾಥ್ ಅವರು ಈ ಒಂದು ಕ್ಷೇತ್ರವನ್ನ ಕ್ಷೇತ್ರದಲ್ಲಿ ಜೆಡಿಎಸ್ ನಿಂದ ಗೆದ್ದಿದ್ರು ಕೂಡ ಬಿಜೆಪಿಗೆ ಹೋಗ್ತಾರೆ. ಜೆಡಿಎಸ್ಗೆ ದೇವರಳ್ಳಿ ಸೋಮಶೇಖರ್ ಅವರು ಅಭ್ಯರ್ಥಿ ಆಗ್ತಾರೆ. ಈಗ ನಡೀತಾ ಇರತಕ್ಕಂಥ ಚುನಾವಣೆಯಲ್ಲಿ ನೇರ ಹಣಾಹಣಿ ಅಂದ್ರೆ ಅದು ಜೆಡಿಎಸ್ನ ಜಿ ಡಿ ಹರೀಶ್ ಗೌಡ ಮತ್ತೆ ಕಾಂಗ್ರೆಸ್ನ ಎಚ್ ಪಿ ಮಂಜುನಾಥ್ ಅವರು. ಯಾಕೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನೇರ ಹಣಾಹಣಿ ಅಂತ ಹೇಳಿದ್ರೆ, ಎರಡು ಬಾರಿ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜಿ ಟಿ ದೇವೇಗೌಡ ಅವರು ಈ ಬಾರಿ
ಇಲ್ಲಿ ಎರಡು ಬಾರಿ ಗೆಲುವನ್ನು ಸಾಧಿಸಿದ್ರು. ಅದಾದ ಬಳಿಕ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅವರು ಬಂದರು, ಎರಡು ಬಾರಿ ಗೆದ್ದು ಎರಡು ಬಾರಿ ಸೋತಿದ್ದಾರೆ ಜಿ ಟಿ ದೇವೇಗೌಡರು ಕೂಡ. ಹುಣಸೂರು ಮಂಜುನಾಥ್ ಅವರು ಕೂಡ ಈ ಒಂದು ಕ್ಷೇತ್ರದಲ್ಲಿ ತನ್ನದೇ ಆದಂಥ ವರ್ಚಸ್ಸು ಮತ್ತು ಹಿಡಿತವನ್ನು ಹೊಂದಿದ್ದಾರೆ. ಜಿ ಡಿ ಹರೀಶ್ ಗೌಡ ಈ ಮೊದಲ ಬಾರಿ ಚುನಾವಣೆ ಎದುರಿಸ್ತಾ ಇರೋದ್ರಿಂದ ಹಳೆಯ ಏನು ಆರು ಬಾರಿ ಮೂರ್ನಾಲ್ಕು ಆರಕ್ಕೂ ಹೆಚ್ಚು ಐದಕ್ಕೂ ಹೆಚ್ಚು ಬಾರಿ ಚುನಾವಣೆ ನಡೆಸಿದಂತಹ ಹಿರಿಯ ಕಾಂಗ್ರೆಸ್ನ ಈ ಭಾಗದ ಹಿರಿಯ ಸಾಕಷ್ಟು ಗಟ್ಟಿಯಾಗಿ ಒಂದು ಕ್ಷೇತ್ರವನ್ನು ಇಟ್ಕೊಂಡಿರೋದ್ರಿಂದ ಓಕೆ ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.